ಚುನಾವಣೆ ಮೇ 9ರಂದು ನಡೆಯುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಚುನಾವಣೆಗೆ ಪ್ರೊಫೆಸರ್ ಕೋಡಿ ರಂಗಪ್ಪ ಸ್ಪರ್ಧೆ ಚುನಾವಣಾ ಪೂರ್ವ ಸೌಹಾರ್ದ ಸಭೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಎಲ್ಲರ ಸಹಕಾರ ಅಗತ್ಯ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಪ್ರೊಫೆಸರ್ ಕೋಡಿ ರಂಗಪ್ಪ ಹೇಳಿದರು. ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣಾ ಪೂರ್ವ ಸೌಹಾರ್ದ ಸಭೆಯಲ್ಲಿ ಮಾತನಾಡಿದ ಅವರು, ನಾನು ವೃತ್ತಿಯಲ್ಲಿ ಶಿಕ್ಷಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದೇನೆ. ಜಿಲ್ಲೆಯ ಸಮಸ್ಯೆ, ಸವಾಲು, ಶಿಕ್ಷಣ, ಆರೋಗ್ಯ, ಉದ್ಯೋಗ, ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಸಮಗ್ರವಾಗಿ ಚಿಂತನೆ ಮಾಡಿದ್ದೇನೆ. ಮಕ್ಕಳ ಶಿಕ್ಷಣದ ಮಟ್ಟದ ಬಗ್ಗೆ ಅಧ್ಯಯನ ಮಾಡಿದ್ದೇನೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿ ಪ್ರದೇಶ ಜಿಲ್ಲೆಯಾಗಿದ್ದು ಇಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ, ಜಾನಪದ ಸಾಹಿತ್ಯ ಹೆಚ್ಚಾಗಿ ಬೆಳೆಯಬೇಕಿದೆ. ಕನ್ನಡ ಸಾಹಿತ್ಯದ ಮೂಲಕ ಜಿಲ್ಲೆಯ ಎಲ್ಲ ಜನತೆಯ ಮನಸ್ಸುಗಳನ್ನು ಕಟ್ಟಬೇಕಾಗಿರುತ್ತದೆ. ಯುವಕರಿಗೆ ಉದ್ಯೋಗದ ಅವಕಾಶ ಹೆಚ್ಚಾಗಬೇಕಿದೆ. ಎಲ್ಲ ವರ್ಗದ ಜನ ದಿನಪತ್ರಿಕೆ ಪುಸ್ತಕಗಳನ್ನು ಓದುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ವಿವಿಧ ಕನ್ನಡ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಕನ್ನಡ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಬೇಕಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬರುವಂತಹ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಬಳಸುವಂತಾಗಬೇಕು. ಸಾಹಿತಿಗಳಾದ ಗೋಪಾಲ್ಗೌಡ ಕಲ್ವಮಂಜಲಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹನುಮಂತರಾವ್, ಸಾಹಿತ್ಯಾಭಿಮಾನಿಗಳಾದ ಮುನಿರಾಜು, ಮಂಚನಬಲಿ ಶ್ರೀನಿವಾಸ್, ಯಲವಳ್ಳಿ ಸೊನ್ನೇಗೌಡ, ಚಲಪತಿಗೌಡ, ಸುಧಾ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ದ್ವಾರಕನಾಥ ನಾಯ್ಡು, ಉಪನ್ಯಾಸಕರಾದ ಬಿ ಅಮೀರ್ಜಾನ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ಕರ್ನಾಟಕ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ಜಿ ಎನ್ ಶ್ರೀನಿವಾಸ್ ನಾಯ್ಡು, ಗೌರವ ಕಾರ್ಯದರ್ಶಿಗಳಾದ ವಿ ಶ್ರೀರಾಮಪ್ಪ, ಬಿ ಮಂಜುನಾಥ್, ರಘು ಕರವೇ, ಜಿ ವಿ ಆನಂದ್, ಕನ್ನಡ ಸೇನೆ ಅಂಬರೀಷ್, ಜಯ ಕರ್ನಾಟಕ ಬುಲೆಟ್ ಶ್ರೀನಿವಾಸ್, ಭರತ್, ನವೀನ್, ಗಾನ ಅಶ್ವಥ್, ಪ್ರೆಸ್ ಸುಬ್ಬರಾಯಪ್ಪ ಸೇರಿದಂತೆ ಕರ್ನಾಟಕ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿ ಸದಸ್ಯರು, ಅಜೀವ ಸದಸ್ಯರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣಾ ಪೂರ್ವ ಸೌಹಾರ್ದ ಸಭೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಪ್ರೊಫೆಸರ್ ಕೋಡಿ ರಂಗಪ್ಪ ಮಾತನಾಡಿದರು. ನೋಡಿ, ಯಾರು ಆದ್ಯತೆ, ನಮಗೆ ಶ್ರದ್ಧೆ ಇದೆ. ಗುಡಿಬಂಡೆ ಆಗಲಿ, ಚೇಳೂರಾಗಲಿ, ಮಂಚೇನಹಳ್ಳಿ ಆಗಲಿ, ಚಿಕ್ಕ ತಾಲೂಕುಗಳಾದ್ರೂ ಅಲ್ಲಿನೂ ಸಂಘ ಸಂಸ್ಥೆಗಳಿದ್ದಾವೆ, ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಬೇರುಗಳು ಆಳವಾಗಿದ್ದಾವೆ. ನಾವು ಯಾವುದೇ ಭೇದ ಭಾವ ತೋರ್ದಂಗೆ, ಒಂದು ತಾಲೂಕಿನಲ್ಲಿ 60,000 ಜನಸಂಖ್ಯೆ ನಗರದಲ್ಲಿ ಇರ್ಬೋದು, ಇನ್ನೊಂದು ಕಡೆ 6,000 ಜನಸಂಖ್ಯೆ ಇರ್ಬೋದು, ಜನಸಂಖ್ಯೆ ಮುಖ್ಯ ಅಲ್ಲ. ಗುಡಿಬಂಡೆಯ ತಾಲೂಕಿನ ಕನ್ನಡ ಪರ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ, ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ನಡೆಸಲಿಕ್ಕೆ ಏನು ಮಾಡ್ತೀವಿ? ನಾವೊಂದು ಕಾರ್ಯಯೋಜನೆಯನ್ನು 3 ವರ್ಷ ಅಥವಾ 5 ವರ್ಷಕ್ಕೆ ಎಲ್ಲ ತಾಲೂಕುಗಳಿಗೆ ಪ್ರತ್ಯೇಕವಾಗಿ ಕಾರ್ಯಯೋಜನೆಯನ್ನು ತಯಾರಿ ಮಾಡ್ತೀವಿ. ಆ ತಾಲೂಕಿನ ಎಲ್ಲ ಹಿರಿಯರು, ಸಾಹಿತ್ಯಾಸಕ್ತರು, ಪತ್ರಿಕಾ ಮಾಧ್ಯಮದ ಗೆಳೆಯರು, ಉಪಾಧ್ಯಾಯರನ್ನು ಕೂಡಿಸ್ಕೊಂಡು ಅದನ್ನು ಪರಿಶೀಲನೆ ಮಾಡ್ತೀವಿ. ಎಲ್ಲರೂ ಒಪ್ಪುವಂತಹ, ಪ್ರಾಯೋಗಿಕವಾಗಿ ನಮಗೆ ಶಕ್ತಿ ಇರುವ ಫಸ್ಟ್ ಕಾರ್ಯಕ್ರಮಗಳನ್ನು ಖಂಡಿತ ಮಾಡ್ತೀವಿ. ಯಾವುದೇ ರೀತಿಯಿಂದ ಮಲತಾಯಿ ಧೋರಣೆ ಅನುಸರಿಸೋದಾಗಲಿ ಅಥವಾ ಯಾವುದೋ ಒಂದು, ನಾನು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನೆ, ಕನ್ನಡದ ಕೆಲಸಗಳು ಕೇಂದ್ರೀಕರಣಗೊಳ್ಳದೆ ವಿಕೇಂದ್ರೀಕರಣಗೊಳ್ಳಬೇಕು, ಎಲ್ಲರಿಗೆ ತಲುಪಬೇಕು ಅಂತ. ಆ ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ನಂಬಿಕೆ ಇರುವಂಥ ಜನ ನಾವು. ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅದನ್ನೇ ಮೈಗೂಡಿಸ್ಕೊಂಡಿದೆ. ನಾವು ಅದನ್ನೇ ಸಹ ಗೌರವದಿಂದ ಪಾಲಿಸ್ತೇವೆ. ಅದು ಇನ್ನೂ ಪರಿಪೂರ್ಣವಾಗಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ ಕನ್ನಡ ಭವನ, ಅದನ್ನು ಕೆಲವೇ ತಿಂಗಳುಗಳಲ್ಲಿ ಮಾಡಿಸ್ಕೊಡ್ತೇವೆ. ಹಾಗೆಯೇ ಎಲ್ಲ ತಾಲೂಕುಗಳಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ರಿಕ್ವೆಸ್ಟ್ ಮಾಡ್ತೇವೆ. ಅಂದರೆ ನಗರಸಭೆಗಳಿಗೆ ಹೇಳಿ ಒಂದು ನಿವೇಶನವನ್ನು ಮೊದಲು ಮಾಡಿಕೊಳ್ಬೇಕಾಗುತ್ತೆ. ನಿವೇಶನ ಮಾಡಿ ಆದಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಏನೆಲ್ಲ ಹಣ ಬರ್ಬೋದು, ಸಹಾಯ ಬರ್ಬೋದು ಅಂತೇಳಿ ನಾವೆಲ್ಲರೂ ಒಟ್ಟಾಗಿ ಹೋಗಿ ಇಲಾಖೆಯನ್ನು ಮತ್ತು ಮಾನ್ಯ ಶಾಸಕರು ಸಚಿವರನ್ನು ನಾವು ರಿಕ್ವೆಸ್ಟ್ ಮಾಡ್ತೇವೆ. ಅದರ ಮೇಲೆ ದಾನಿಗಳನ್ನು ಹಿಡಿದು ಆ ಕೆಲಸವನ್ನು ಆರಂಭ ಮಾಡೋದು. ನಾವು ಈ ವರ್ಷದಲ್ಲಿ ಒಂದು ನಿವೇಶನವನ್ನು ತಗೊಳ್ಳುವಂಥ ಪ್ರಯತ್ನ ಆಗ್ತೇವೆ. ನಿವೇಶನ ಆಗಿರೋ ಕಡೆ ಅದನ್ನು ಮುಂದುವರಿಸಲಿಕ್ಕೆ ಏನು ಮಾಡಬೇಕು ಅಂತೇಳಿ ಈ ಭಾಗದ ಜನಗಳನ್ನೇ ಕೂಡಿಸ್ಕೊಂಡು ಮಾತಾಡಿ
ಜಿಲ್ಲಾಡಳಿತದಿಂದ ಏನು ಸಹಾಯ ತಗೊಳ್ಬೋದು, ಸರ್ಕಾರದಿಂದ ಏನು ಸಹಾಯ ತಗೊಳ್ಬೋದು, ಸಂಸ್ಕೃತಿ ಇಲಾಖೆಯಿಂದ ಏನು ಸಹಾಯ ತಗೊಳ್ಬೋದು? ಇವತ್ತು ಗುಡಿಬಂಡೆಯ ಎಲ್ಲ ಸಾಹಿತ್ಯ ಆಸಕ್ತರು ಕನ್ನಡ ಬಂಧುಗಳನ್ನು ಭೇಟಿ ಮಾಡಿ ಏಪ್ರಿಲ್ 9 ರಲ್ಲಿ ಬರುವಂಥ ಮೇ 9 ರಲ್ಲಿ ಬರುವಂಥ ಜಿಲ್ಲಾ ಮಟ್ಟದ ಅಧ್ಯಕ್ಷರ ಸ್ಥಾನಕ್ಕೋಸ್ಕರ ಎಲ್ಲರ ಅಭಿಪ್ರಾಯ ಮತ್ತು ಬೆಂಬಲವನ್ನು ಕೋರಲಿಕ್ಕೆ ನಾವಿಲ್ಲಿಗೆ ಆಗಮಿಸಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಇದೊಂದು ಗಡಿ ಭಾಗದ ಜಿಲ್ಲೆ ಆಗಿದ್ದು ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯ, ಜನಪದ ಎಲ್ಲವೂ ಇಲ್ಲಿ ಗಟ್ಟಿಯಾಗಿ ಬೆಳೆಯಬೇಕು. ಕನ್ನಡ ಸಾಹಿತ್ಯದ ಮೂಲಕ ಇಲ್ಲಿನ ಜನಗಳ ಮನಸ್ಸುಗಳನ್ನು ನಾವು ಕಟ್ಟಬೇಕಾಗುತ್ತೆ. ಯುವಕರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಬೇಕಾಗುತ್ತೆ. ಎಲ್ಲ ವರ್ಗದ ಜನ ಪುಸ್ತಕ ಓದುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಸಾಹಿತ್ಯ ಪರಿಷತ್ತು ಎಲ್ಲ ಜಿಲ್ಲೆಗಳಿಗೆ, ಎಲ್ಲರ ಹಳ್ಳಿಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ, ತಾಲೂಕುಗಳಿಗೆ ತಲುಪಿ ಅಲ್ಲಿ ವಾರ್ಷಿಕವಾಗಿ ಕೆಲವಾದರೂ ಮೌಲ್ಯಯುತವಾದ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಎಲ್ಲ ವರ್ಗದ ಜನತೆಯನ್ನು ಇದರಲ್ಲಿ ಸೇರಿಸಬೇಕು. ಹಾಗೆ ಸಮಕಾಲೀನ ಜಗತ್ತಿನ ಅಗತ್ಯಗಳಿಗೆ ಅನುಗುಣವಾಗಿ ಸಾಹಿತ್ಯ ಪರಿಷತ್ತು ಕೂಡ.